ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸಾರಿ, ಇವತ್ತು ಬಿಜಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ಒಂದು ಸಣ್ಣ ವಿಡಿಯೋ ಮಾಡೋಣ. ಜಾಬ್ ರಿಲೇಟೆಡ್ ಎಸ್ ಆರ್ ನೋ ಕೇಳಿದ್ರಿ, ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಎಸ್ ಆರ್ ನೋ ಇದೆ, ಇಲ್ಲಿ ಯಾವಾಗ ಆಗತ್ತೆ ಅಂತ ಇದೆ. ಈ ಕಾರ್ಡು ಯಾವಾಗ ಆಗತ್ತೆ, ಇದು ಎಸ್ ಆರ್ ನೋ ಅಂತ ಇದೆ. ಹಾಗೆ ನಿಮಗೆ ಏನು ಬ್ಲಾಕೇಜಸ್ ಇದೆ ಅಂತ ಇದರಲ್ಲಿ ನೋಡೋಣ, ಮತ್ತೆ ಇದರಲ್ಲಿ ನಿಮಗೆ ಏನಾದರೂ ಅಡ್ವೈಸ್ ಸಿಕ್ಕಿದ್ರೆ ನೋಡೋಣ. ಬನ್ನಿ, ಶುರು ಮಾಡೋಣ. ಇಲ್ಲಿ ಐದು ವರ್ಗ ಇಟ್ಟಿದ್ದೀನಿ, ಐದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೋಡೋಣ. ಇದು ಪಾಪಪ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆ ಅಂದ್ರೆ ಇದು ಸ್ವಲ್ಪ ಕಡಿಮೆ ಕಾರ್ಡ್ ಇರೋದ್ರಿಂದ ಪಾಪಪ್ ಬೇಗ ಆಗಲ್ಲ. ಹಾಗಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿ. ನಿಮ್ಗೆ ಶಫಲ್ ಮಾಡಿದ್ರೆ ತುಂಬಾನೇ ಡೌಟ್ಸು ಎಲ್ರಿಗೂ, ಮತ್ತೆ ಇದೊಂದು ಜನರಲ್ ರೀಡಿಂಗು, ಎಲ್ರಿಗೂ ಎಲ್ಲಾನು ಅನ್ವಯಿಸೋದಿಲ್ಲ. ಹಾಗಾಗಿ ನೀವು ಏನಾದ್ರೂ ಮೆಸೇಜ್ ಅಂದ್ರೆ ವಿಡಿಯೋಲಿ ಏನ್ ಬಂದಿದ್ದು ಅದೆಷ್ಟೊಂದು ಜನಕ್ಕೆ ಅನ್ವಯಿಸುತ್ತೆ ಅಲ್ವಾ? ಹಾಗಾಗಿ ನಿಮ್ ಒಬ್ಬರದೆ ಅಂತ ಏನಿಲ್ಲ, ಅಲ್ಲಿ ಎಲ್ರಿಗೂ ಅನ್ವಯಿಸುವಂತದ್ ಬರುತ್ತೆ. ಎಸ್, ಏನೇ ಮಾಡೋದಿದ್ರು ಇನ್ನೊಂದ್ಸತಿ ರೀಕನ್ಸಿಡರ್ ಮಾಡಿ ಅಂತ ಇಲ್ಲಿ ಮೆಸೇಜ್ ಬರುತ್ತೆ. ಹಾಗಾಗಿ ನಿಮ್ಗೆ ಇದು ಶಫಲಿಂಗ್ ಟೈಮಿಂಗ್ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಸ್ವಲ್ಪ, ತುಂಬಾ ಕಾರ್ಡ್ ಬಂತು ಒಂದೇ ತಗೊಂಡ್ ಅದಕ್ಕೆ ನೀವು ಬಿಟ್ಬಿಟ್ಟು ಸ್ಕಿಪ್ ಮಾಡಿ ಮುಂದೆಯಿಂದ ನೋಡಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ರು ಎನರ್ಜಿನೂ ಇರುತ್ತೆ. ಯಾರಿಗೋ ಒಬ್ರಿಗೆ ಏನೋ ಆಗಿಲ್ಲ ಅಂದ್ರೆ ಅದ್ರ ಅರ್ಥ ಆಗ್ತಿದೆ ಅಲ್ಲ ಏನ್ ಹೇಳ್ತಿದ್ದೀನಿ ಅಂತ. ಎಸ್, ನೀವೀಗ ರೆಡಿ ಇದ್ದೀರಾ? ಏನೇ ಮಾಡಬೇಕು ಅಂತಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಈಗ ಕೆಲಸ ಏನೇ ಮಾಡೋದಿದ್ರು ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ, ಯಾಕೆ ಅಂದ್ರೆ ಈಗ ಪರ್ಫೆಕ್ಟ್ ಟೈಮಿಂಗ್ ಇಲ್ಲ ಅಂತ. ಅಗೇನ್, ಇದು ಕೊರೋನಾ ಇವಾಗ ತಾನೇ ಅದರಿಂದ ನಾವು ಹೊರಗೆ ಬರ್ತಾ ಇದ್ದೀವಿ. ವರ್ಲ್ಡ್ ಎಕನಾಮಿನೇ ತುಂಬಾ ವರ್ಸ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಇರೋದ್ರಲ್ಲೇ ತೃಪ್ತಿ ಪಟ್ಕೊಳ್ಳಿ, ಮುಂದಕ್ಕೆ ಚೇಂಜ್ ಮಾಡಿ ಕೆಲಸನ ಅಂತ ಇಲ್ಲಿ ಜನರಲ್ ಆಗಿ ಓವರ್ ಆಲ್ ಆಗಿ ಎಲ್ರಿಗೂ ಮೆಸೇಜ್ ಅದು ಬರ್ತಾ ಇದೆ. ಅಗೇನ್, ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಓವರ್ ಆಲ್ ಮೆಸೇಜು ಏನ್ ಬರ್ತಿದೆ ಅಂದ್ರೆ, ಎಸ್ ಇವಾಗ ಬೇಡ, ಸ್ವಲ್ಪ ಮುಂದಕ್ಕೆ ಮಾಡಿ ಅಂತ, ಮುಂದೆ ಮಾಡಿ ಇವಾಗ ಬೇಡ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ. ಎಸ್, ಎಲ್ಲೇ ನಿಮ್ ಕೆಲ್ಸದ ಪರಿಸ್ಥಿತಿಲಿ ನಿಮ್ಗೇನು ಹೊಂದಾಣಿಕೆ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಶಾಂತಿಯಿಂದ ವರ್ತಿಸಿ, ಅವ್ರ ಜೊತೆ ಸ್ವಲ್ಪ ಕಾಂಪ್ರಮೈಸ್ ಆಗಿ ಅಂತ ಇಲ್ಲಿ ಇನ್ನೊಂದು ಮೆಸೇಜ್ ಕೂಡ ಬರ್ತಿದೆ ಜನರಲ್ ಆಗಿ. ಮತ್ತೆ ಯಾಕೆ ಹಂಗೆ ಅಂದ್ರೆ ನೋಡಿ, ಇದು ಜನರಲ್ ಓವರ್ ಆಲ್ ಎಲ್ರಿಗೂ ಫೈಟಿಂಗ್ ಮಾಡಬೇಡಿ, ಸ್ವಲ್ಪ ಕಾಂಪ್ರಮೈಸ್ ಆಗಿ ಇರೋ ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಅವ್ರದೇ ತಪ್ಪಿರ್ಬೋದು, ನಮ್ದೇ ತಪ್ಪಿರ್ಬೋದು, ಎಲ್ಲ ಆ ಕ್ಷಣದ ಮನಸ್ಥಿತಿಯ ಪ್ರಭಾವ. ವಿತೌಟ್ ಯುವರ್ ರಿಯಾಕ್ಷನ್ ಸಿಚುವೇಶನ್ ಏನು ಮಾಡ್ಲಿಕ್ಕಾಗಲ್ಲ. ನೀವು ಅದಕ್ಕೆ ಪ್ರತಿಕ್ರಿಯೆ ಆಕ್ಷನ್ ರಿಯಾಕ್ಷನ್ ಕೊಟ್ರೇನೆ ಅಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ರನ್ನ ಸ್ವಲ್ಪ ಮೆಂಟಲಿ ರಿಟೈರ್ಡ್ ಅವ್ರ ತರ, ನಿಮ್ಗೆ ಯಾರು ತುಂಬಾ ಇರಿಟೇಟ್ ಮಾಡ್ತಿರ್ತಾರೋ ನಾನು ಅವ್ರನ್ನ ಪರ್ಸನಲಿ ಮೆಂಟಲಿ ರಿಟೈರ್ಡ್ ಆಗಿರೋ ತರ ನನ್ ಮೈಂಡ್ ನಾನು ಅನ್ಕೊಂತೀನಿ, ಆಗ ಅವ್ರನ್ನ ಕ್ಷಮಿಸ್ಲಿಕ್ಕೆ ಈಸಿ ಆಗುತ್ತೆ. ಹಾಗಂತ ಅವ್ರು ಮೆಂಟಲಿ ರಿಟೈರ್ಡ್ ಏನ್ ಆಗಿರೋದಿಲ್ಲ. ನಾವ್ ಏನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ, ನಮ್ ಪರಿಸ್ಥಿತಿ ಅವ್ರನ್ನ ಅರ್ಥ ಆಗ್ತಿಲ್ಲ ಅಂದ್ರೆ ಇನ್ ಹೇಗ್ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಅವ್ರನ್ನ ನನ್ ಮಟ್ಟಿಗೆ, ಅದು ನನ್ ಪರ್ಸನಲ್ ಒಪಿನಿಯನ್, ನಾನ್ ಹಂಗ ಅನ್ಕೊಂಡು ಅವ್ರನ್ನ ಆ ಕ್ಷಣದಲ್ಲಿ ಕ್ಷಮಿಸ್ಲಿಕ್ಕೆ ನನಗ್ ಸುಲಭ ಆಗುತ್ತೆ. ಹಾಗಾಗಿ ನಾನು ಆ ಮೆಥಡ್ ನ ಯೂಸ್ ಮಾಡ್ತೀನಿ. ಹಾಗಂತ ಅವ್ರ ಹತ್ರ ಹೋಗಿ ಹೇಳಕ್ ಹೋಗಲ್ಲ ನೀವು ಮೆಂಟಲಿ ರಿಟೈರ್ಡ್ ಆಗಿದ್ದೀರಾ ಅಂತ. ನನ್ನನ್ನು ರಿಟೈರ್ಡ್ ಮಾಡಿ ಮೆಂಟಲ್ ಹಾಸ್ಪಿಟ್ಲ್ ಕಳಿಸ್ಬಿಡ್ತಾರೆ ಸುಮ್ನೆ. ಸೀರಿಯಸ್ ಆದ್ರೂ ನಿಜಾನೇ ಅದು, ನಾ ಹಾಗೆ ಮಾಡೋದು. ನನ್ಗೆ ಯಾರಾದ್ರೂ ತುಂಬಾನೇ ಇರಿಟೇಟ್ ಮಾಡ್ತಿದ್ದಾರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಹಂಗ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಬನ್ನಿ, ಈಗ ನಿಮ್ಗೆ ಜಸ್ಟ್ ಅಡ್ವೈಸ್ ಏನಿದೆ ನೋಡೋಣ.
ಎಸ್ ಆರೋಗ್ಯದ ಕಡೆ ದುಡ್ಡು ತುಂಬಾನೇ ಫೈನಾನ್ಷಿಯಲ್ ಅಫ್ ಕೋರ್ಸ್ ನೋಡಿ ಏಂಜಲ್ಸ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಎಲ್ಲ ಬರುತ್ತೆ ಮುಂದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಸ್ವಲ್ಪ ಶಾಂತವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಮೆಸೇಜ್ ಎಲ್ರಿಗೂ ಎಲ್ರಿಗೂ ಹೇಳ್ತಾ ಇದ್ದಾರೆ, ಇನ್ನೊಂದ್ಸತಿ ರೀಕನ್ಸಿಡರ್ ಮಾಡಿ ಅಂತ. ಮತ್ತೆ ವೆಯ್ಟ್ ಮಾಡಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈಗ ಜಾಬ್ ಬಿಡ್ಲಿಕ್ಕೆ ಅಥವಾ ಹೊಸ ಜಾಬ್ಗೆ ಹೋಗ್ಲಿಕ್ಕೆ ಸರಿಯ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಮೆಸೇಜು ಇಲ್ಲಿ ಏನ್ ಬಂದಿದೆಯೋ ಅದನ್ನು ಹೇಳ್ತೀನಿ. ಮತ್ತೆ ಇದೇನು ಹೇಳ್ತಿದ್ದಾರೆ, ಇರೋ ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿನೇ ಆಗಿರ್ಬೋದು, ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಇರೋ ಪರಿಸ್ಥಿತಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಧ್ಯ ಆದಷ್ಟು ಅಂತ ಹೇಳ್ತಾ ಇದ್ದಾರೆ. ಎಸ್, ಮುಂದಕ್ಕೆ ನಿಮ್ಮ ಆರೋಗ್ಯನೂ ಸರಿ ಹೋಗುತ್ತೆ, ದುಡ್ಡು ಬರುತ್ತೆ, ಸಂತೋಷವಾಗೂ ಇರ್ತೀರ. ಈಗೇನ್ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ, ಆ ಪರಿಸ್ಥಿತಿಯಿಂದ ಹೊರಗ್ ಬಂದು ಮುಂದೆ ತುಂಬಾ ಚೆನ್ನಾಗಿರ್ತೀರ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ನೋಡಿ, ಇದು 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 ಚಾಯ್ಸಸ್ ಇಸ್ ಯುವರ್ಸ್. ಅಗೇನ್ ತುಂಬಾ ಲಾಂಗ್ ಆಯ್ತು ಇಷ್ಟೊತ್ತು ಅಂದ್ರೆ ಅದಕ್ಕೆ ಮೊದ್ಲೇನೆ ಶಫಲ್ ಮಾಡಿ ಇಟ್ಬಿಡ್ತೀನಿ. ಕೆಲವರು ಯಾರೋ ಕೇಳಿದ್ರು ಮುಂಚೆನೆ ನೀವೇ ಇಟ್ಬಿಟ್ಟಿರ್ತೀರ ಕಾರ್ಡ್ಸ್ ಎಲ್ಲ ಅಂತ, ಹಾಗಾಗಿ ಹೀಗ್ ತೋರಿಸ್ದೆ. ನಿಮಗ್ ಬೇಕು ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಬನ್ನಿ. ಇವಾಗ ಮೊದಲನೇದು ಬ್ಯೂಟಿಫುಲ್ ಬ್ಲೂ ಸ್ಕೈ, ಬ್ಲೂ ಸೀ, ಬ್ಲೂ ಏನ್ ಹೇಳ್ತೀರಾ, ಏಂಜಲ್ ಆಫ್ ಕಾಮ್ನೆಸ್. ಸ್ವಲ್ಪ ತಾಳ್ಮೆಯಿಂದ ಇರಿ, ರಿಲ್ಯಾಕ್ಸ್ ಆಗಿರಿ, ಶಾಂತವಾಗಿರಿ. ತುಂಬಾ ತಲೆನೋವು ಬರ್ತಿದೆ, ಸೈನಸ್ ಆಗ್ಬಿಟ್ಟಿದೆ ಆಗ್ಲೇ ಆಲ್ರೆಡಿ. ಇದು ಜಾಬ್ ರಿಲೇಟೆಡ್ ಮಾತ್ರ, ಜಾಬ್ ರಿಲೇಟೆಡ್ ಮಾತ್ರ. ಜಾಬ್ ಸಿಗುತ್ತಾ, ಬಿಡ್ಬೇಕಾ ಬೇಡವಾ ಅಂತ ಯಾರೋ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ, ಜಾಬ್ ಬಗ್ಗೆ ಎಸ್ಆರ್ ನೋ ಮಾಡಿ ಅಂತ. ಹಾಗಾಗಿ ಇದು ಜಾಬ್ ಬಗ್ಗೆ ಎಸ್ಆರ್ ನೋ ಅಷ್ಟೇ, ಬೇರೇನು ಇಲ್ಲ ಇದರಲ್ಲಿ. ಎಸ್, ಸ್ವಲ್ಪ ಮೆಡಿಟೇಷನ್ ಮಾಡಿ, ನಿಮ್ಮನ್ನು ನೀವು ಶಾಂತ ರೀತಿಲಿ ಇಟ್ಕೊಳ್ಳಿ. ಅಗೇನ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ವಲ್ಪ ಸೈನಸ್ಗೆ ಏನಾದ್ರೂ ಮನೆ ಮದ್ದಿದ್ರೆ ಅಥವಾ ಹಾಸ್ಪಿಟ್ಲ್ಗೆ ತೋರಿಸೋದಿದ್ರೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋ, ಇದು ಪ್ರಶ್ನೆ ನಿಮಗ್ ಬಿಟ್ಟಿದ್ದು, ಪ್ರಶ್ನೆ ನಿಮ್ದು ಏನಿದೆಯೋ ನನಗ್ ಗೊತ್ತಿಲ್ಲ. ಇಲ್ಲಿ ನೀವು ಜಾಬ್ ಬಿಡ್ಬೇಕಾ ಅಲ್ಲೇ ಮಾಡ್ಬೇಕಂದ್ರೆ, ಜಾಬ್ ಬಿಡ್ಬೇಕಂದ್ರೆ ನೋ, ಜಾಬ್ ಬೇರೆ ಕಡೆ ಅಲ್ಲೇ ಮಾಡ್ಬೇಕಾ ಬೇರೆ ಕಡೆ ಮಾಡ್ಬೇಕಾ, ನಿಮ್ ಪ್ರಶ್ನೆ ಏನಿದೆಯೋ ಅದು ನಿಮಗ್ ಸಂಬಂಧಪಟ್ಟಿದ್ದು. ನಿಮ್ಮ ಯಾವುದೇ ಪ್ರಶ್ನೆ ಇದ್ರು ನೋ, ಟೇಕ್ ಆಕ್ಷನ್. ಇವಾಗ ಆಕ್ಷನ್ ತಗೊಳ್ಳಿ, ಇನ್ನ ಸೈಲೆಂಟ್ ಆಗಿ ಇರ್ಬೇಡಿ ಅಂತ ಹೇಳ್ತಾರೆ. ಕೆಲವು ಕೆಲ್ಸದ ಕಡೆ ಹೇಗಿರುತ್ತೆ ಅಂದ್ರೆ, ತುಂಬಾನೇ ಟೆನ್ಷನ್, ಒಂಥರ ಇರಿಟೇಟ್ ಮಾಡಿ ಇಟ್ಬಿಡ್ತಾರೆ ಅವ್ರಿಗೆ, ಒಂಥರ ಆಗ್ಲೇ ಹೇಳ ಮೆಂಟಲಿ, ಸಾರಿ ಮೆಂಟಲಿ ರಿಟೈರ್ಡ್ ಪರ್ಸನ್ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಅಂತವ್ರ ಹತ್ರ ಇರೋದು ತುಂಬಾನೇ ಕಷ್ಟ ಆಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಟೇಕ್ ಆಕ್ಷನ್, ನೋ, ನಿಮ್ ಆನ್ಸರ್ ನೋ, ಬಟ್ ಟೇಕ್ ಆಕ್ಷನ್. ನೋ ಅಂತ ಸುಮ್ನೆ ಇರಬೇಡಿ, ನಿಮ್ಗೆ ಏನ್ ಆಕ್ಷನ್ ತಗೊಬೇಕು ನೀವು ಆಕ್ಷನ್ ತಗೊಳ್ಳಿ. ಹಾಗಂತ ಸಹಿಸ್ಕೊಂಡಿರೋದು ತಪ್ಪು, ಹಾಗಂತ ತುಂಬಾ ಓವರ್ ಆಗಿ ಹೋಗೋದು ತಪ್ಪು. ಇಲ್ಲಿ ಶಕ್ತಿಗಿಂತ ಯುಕ್ತಿ ಉಪಯೋಗ ಮಾಡಿ ಅಂತ ಹೇಳ್ತಾರೆ ಏಂಜಲ್ಸ್. ಲೆಟ್ ದ ಯೂನಿಕಾರ್ನ್ ಸೆಟ್ ಯು ಫ್ರೀ, ಯೋಚನೆ ಮಾಡಬೇಡಿ, ಫ್ರೀಡಮ್ ನಿಮ್ಗೆ ಸಿಗ್ತಾ ಇದೆ. ಟೆನ್ ಅಂದ್ರೆ 10 of Pentacles ಅಂತ ಅನ್ಕೊಳ್ಳಿ. ಇದನ್ನ ಹೊಸ ಆಪರ್ಚುನಿಟಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಅಲ್ಲಿ ಇರ್ಬೇಕಾ ಇರ್ಬಾರ್ದ ಅಂದ್ರೆ, ಎಸ್ ಬಂದಿದ್ರೆ ಅಲ್ಲೇ ಇರಿ ಅಂತ ಆದ್ರೂ ಆಗಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ ಸಿಚುವೇಶನ್ಗೆ, ನಿಮ್ಮ ಇದಕ್ಕೆ ಪ್ರಶ್ನೆಗೆ ನಾನು ಇದನ್ನ ಬಿಡ್ತೀನಿ, ಯಾಕಂದ್ರೆ ಜಾಸ್ತಿ ಕ್ಲಾರಿಫಿಕೇಶನ್ ಕೊಟ್ಟು ನಿಮ್ಗೆ ಇನ್ನಷ್ಟು ಕನ್ಫ್ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಿಮ್ ಆನ್ಸರ್ ನೋ, ಟೇಕ್ ಆಕ್ಷನ್. ಇವಾಗ ಹೊಸದಾಗಿ ಬೇರೆ ಏನಾದ್ರೂ ಸೈಡ್ ಆಗಿ ಬಿಸ್ನೆಸ್ ಮಾಡಿದ್ರೆ ಅದನ್ನು ಕೂಡ ಶುರು ಮಾಡಿ. ಅಗೇನ್ ಇಲ್ಲಿ ಇನ್ನೊಂದು ಏನ್ ಮೆಸೇಜ್ ಬರ್ತಿದೆ ಅಂದ್ರೆ, ಏನಾದ್ರೂ ಬಿಡ್ಬೇಕು ಅಂತಿದ್ರೆ ಫಸ್ಟ್ ಬೇರೆ ಕೆಲಸ ನೋಡ್ಕೊಂಡು ಅದು ನಿಮ್ಗೆ ಸೆಟ್ ಆಗುತ್ತಾ ಅಂತ ನೋಡ್ಕೊಂಡು ಕೆಲಸ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಯುನಿಕಾರ್ನ್ ಬಂದು ನಿಮಗ್ ಫ್ರೀಡಮ್ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಆ ಪರಿಸ್ಥಿತಿಯಿಂದ ಹೊರಗ್ ಕರ್ಕೊಂಡು ಹೋಗೋಕೆ ಅವ್ರು ಬರ್ತಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಇನ್ನೊಂದು 10 days, 10 months, ಹೀಗೆ 10 weeks, ಎಷ್ಟು ದಿನ ಆದ್ರೂ ಆಗ್ಬೋದು. ಇದು ಜನರಲ್ ರೀಡಿಂಗು, ಎಷ್ಟು ದಿನ ಆದ್ರೂ ಬಂದು ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಿಮ್ ಜೀವನ ಹೊಸ ರೀತಿಲಿ ಶುರು ಆಗತ್ತೆ. ನೀವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಲಿ, ಒಂಥರ ಅಯ್ಯೋ ಈ ತರ ಕೆಲಸ ಮಾಡ್ತೀನ ನಾನು, ಹಿಂಗೂ ಇತ್ತ, ಇದ್ ನನ್ಗೆ ಯಾವಾಗ್ಲೂ ಅನ್ಸಿರ್ಲಿಲ್ಲ, ನಾನು ಯೋಚನೆನು ಮಾಡಿರ್ಲಿಲ್ಲ ಅನ್ನೋ ರೀತಿ ಮುಂದಕ್ಕೆ ನಿಮ್ ಕೆಲಸ ಇರುತ್ತೆ. ನೀವು ಮಾಡ್ಬೇಕಾಗಿರೋದು ಸ್ವಲ್ಪ ನಿಮ್ಮ ಮನಸ್ಸಿನ ಸಮಾಧಾನ ತರಬೇಕು. ನಿಮ್ಗೆ ಸೈನಸ್ ತುಂಬಾ ಆಗ್ತಾ ಇದೆ, ತಲೆನೋವು ತುಂಬಾ ಬರ್ತಿದೆ, ಯಾಕೆ ಅಂದ್ರೆ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ, ನಿಮ್ಗೆ ನೋ. ಯಾರು ಬ್ಯೂಟಿಫುಲ್ ಬ್ಲೂ, ಓಕೆ ದಿಸ್ ಒನ್ ಐ ಥಿಂಕ್ ಯು ಕ್ಯಾನ್ ಸಿ. ಓಕೆ, ಓ ನರಿಚಿ
ಯಾರು ಪ್ರೀತಿಸಲ್ಲ ಅನ್ಕೊಂಡಿದ್ದೀರಾ? ಯೋಚನೆ ಮಾಡಬೇಡಿ, ಏಂಜಲ್ಸ್ ಪ್ರೀತಿಸ್ತಾ ಇದ್ದಾರೆ. ಎಸ್, ಡೋಂಟ್ ಸ್ಟಾಪ್, ನಿಲ್ಲಿಸ್ಬೇಡಿ. ನೀವೇನು ಅನ್ಕೊಂಡಿದ್ದೀರೋ ಅದು ಇನ್ನ ಕೆಲವೇ ತಿಂಗಳಲ್ಲಿ ಆಗ್ಬಿಡುತ್ತೆ. ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಸಿಗುತ್ತೆ, ನಿಮ್ಮ ಕಾರ್ಯ ಏನಿದೆ ಅದು ಕೈಗೂಡುತ್ತೆ. ನಿಲ್ಲಿಸ್ಬೇಡಿ, ಈಗೇನ್ ಮುಂದುವರಿಸ್ತಾ ಇದ್ದೀರೋ, ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ಮಾಡಿ. ಎಸ್, ಲಿಸನ್ ದ ಆನ್ಸರ್ ವಿಲ್ ಲಿಸನ್ ಅಂಡ್ ದ ಆನ್ಸರ್ ವಿಲ್ ಬಿ ರಿವೀಲ್ಡ್. ನೀವೇನ್ ಪ್ರಶ್ನೆ ಕೇಳಿದಿರೋ ಅದಕ್ಕೆ ಉತ್ತರ ಸಿಕ್ಕಿದೆ, ಅದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಅಂತರಾತ್ಮಕ್ಕೆ ಗೊತ್ತು, ನಿಮ್ಗೆ ಏನು ಕನ್ಫ್ಯೂಷನ್ಸ್ ಇದೆಯೋ ಅದು ಕ್ಲಿಯರ್ ಆಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನನ ನಿಲ್ಲಿಸ್ಬೇಡಿ, ಇನ್ ಕೆಲವೇ ತಿಂಗಳಲ್ಲಿ ನಿಮ್ಮೆಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ಅಚೀವ್ ಮಾಡ್ತೀರಾ. ಹಾಗಾಗಿ ನಿಮ್ಮನ್ನ ಯಾರು ಪ್ರೀತಿಸಲ್ಲ ಅಂತ ಅನ್ಕೊಬೇಡಿ, ಏಂಜಲ್ಸೇ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಹಾಗಾಗಿ ನೀವು ಚಿಂತೆ ಪಡೋ ಅಗತ್ಯ ಇಲ್ಲ. ಇಲ್ಲಿ ಎಸ್ ಮತ್ತೆ ನೋ ಅಂದಿಲ್ಲ, ಅಂದ್ರೆ ಡೋಂಟ್ ಸ್ಟಾಪ್ ಅಂದ್ರೆ ಇದನ್ನ ಎಸ್ ಅಂತ ನೀವು ತಗೊಂಬೋದು. ಹಾಗಾಗಿ ನಿಲ್ಲಿಸ್ಬೇಡಿ, ನಿಮ್ ಪ್ರಯತ್ನ ಮುಂದುವರಿಸಿ. ಈಗಾಗಿಲ್ಲ ಅಂದ್ರು ಇನ್ ಕೆಲವೇ ತಿಂಗಳೊಳಗೆ ನೀವು ಅನ್ಕೊಂಡಿರೋ ಕೆಲಸ ಆಗತ್ತೆ. ಯಾರು ಇದನ್ನ ಚೂಸ್ ಮಾಡಿದಿರೋ ಅದನ್ನ, ನಂಗೆ ಗೊತ್ತು ಎಲ್ಲರೂ ಜಾಸ್ತಿ ಇದನ್ನೇ ಆಯ್ಕೆ ಮಾಡ್ತೀರಾ ಅಂತ. ಚೆನ್ನಾಗಿದೆ ಅಲ್ಲ ಇದು, ಏಂಜಲ್ ಆಫ್ ಡಿವೈನ್ ಟೈಮಿಂಗ್. ಕಪ್ಪೆ ಚಿಪ್ಪೊಳಗೆ ಹನಿ ಮುತ್ತಾಗ್ಬೇಕು ಅಂದ್ರೆ ಅದಕ್ಕೊಂದು ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ಅಲ್ಲೇ ಅದು ಮುತ್ತಾಗೋದು. ಇದರಲ್ಲಿ ವೈಟ್ ಕಾಣಿಸುತ್ತೆ, ಆದ್ರೆ ಇದು ಒಂಥರ ಕ್ರೀಮಿ ಕಲರ್ ಅಲ್ಲಿ ಇದೆ, ಐಸ್ ಕ್ರೀಮ್ ಕ್ರೀಮ್ ಬರುತ್ತಲ್ಲ ಆ ತರ ಇದೆ. ಡಿವೈನ್ ಟೈಮಿಂಗ್ ಅಲ್ಲಿ ಏನಾಗ್ಬೇಕೋ ಅದಾಗೇ ಆಗತ್ತೆ. ಪ್ರತಿ ಹುಣ್ಮೆ ದಿನಾನು ಸ್ವಲ್ಪ ನೀವು ಚಂದ್ರ ನೋಡಿ ನಿಮ್ಮ ಮನಸ್ಸಿನ ಬೇಡಿಕೆಗಳನ್ನ, ಚಂದ್ರನಲ್ಲಿ ಪೂರ್ಣ ಹುಣ್ಣಿಮೆ ಇರ್ತಾನಲ್ಲ ಪೌರ್ಣಮಿ ದಿನ, ಅವನ ಹತ್ರ ನಿಮ್ಮ ಬೇಡಿಕೆಗೆ ಸ್ವಲ್ಪ ಐಸ್ ಮಸ್ಕ ಹಚ್ಚಿ, ಐಸ್ ಕ್ರೀಮ್ ತರ ಐಸ್ ಕ್ರೀಮ್ ಹಚ್ಚಿ ಅವನು ನಿಮ್ಮ ಬೇಡಿಕೆನ ಈಡೇರಿಸ್ತಾ ಬರ್ತಾನೆ. ಆಹೋ, ಎಸ್ ನಿಮ್ ಪ್ರಶ್ನೆಗೆ ಎಸ್, ಎಸ್ ನೀವ್ ಅನ್ಕೊಂಡಿರೋದಾಗತ್ತೆ. ಎಸ್ ನೀವ್ ಮೂವ್ ಆನ್ ಮಾಡ್ಬೇಕು ಆ ಜಾಬ್ ಇಂದ ಬೇರೆ ಜಾಬ್ಗೆ ಅಂದ್ರೆ ಮೂವ್ ಆನ್ ಮಾಡಿ. ಎಸ್ ಆ ಜಾಬ್ ಅಲ್ಲೇ ಉಳಿಬೇಕು ಅಂದ್ರೆ ಎಸ್ ಅಲ್ಲೇ ಇರಿ. ಎಸ್ ಓನ್ ಆಗಿ ಮಾಡ್ಬೇಕು ಅಂತಿದ್ರೆ ಓನ್ ಆಗಿ ಮಾಡಿ. ಇನ್ ನಿಯರ್ ಫ್ಯೂಚರ್, ಇನ್ ನಿಯರ್ ಫ್ಯೂಚರ್ ಅಲ್ಲಿ ಈಗೇನಿದ್ದೀರೋ ಅದ್ರ ಎಲ್ಲ ಸರಿ ಹೋಗ್ಬಿಡುತ್ತೆ. ಆದ್ರೆ ಹುಷಾರಾಗಿರಿ, ನೀವೇನೇ ಮಾಡಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಮಾಡಿ. ಯಾಕೆ ಅಂದ್ರೆ ನಿಮ್ ವಿಶ್ ಇಲ್ಲಿ ಗ್ರಾಂಟೆಡ್ ಆಗ್ತಾ ಇದೆ. ನೀವೇನೇ ಕೇಳಿದ್ರು ತಥಾಸ್ತು ಅಂತ ಇದ್ದಾರೆ, ಆದ್ರೆ ಕೇಳ್ಬೇಕಾಗಿರೋದು ನೀವು. ನೀವ್ ಕೆಟ್ಟದೇ ಕೇಳಿ ಒಳ್ಳೇದೇ ಕೇಳಿ ಅದಕ್ಕೆ ತಥಾಸ್ತು ಅಂತಾರೆ. ಇಲ್ಲಿ ಏನ್ ನಾನ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂದ್ರೆ ಲಾಂಗ್ ಟರ್ಮ್ ನಿಮ್ಗೆ ಲೈಫ್ ಲಾಂಗ್ ಅದು ಯೂಸ್ ಆಗ್ಬೇಕು ಅಂತ ವಿಶ್ ಕೇಳಿ, ಆ ತರ ಪ್ರಯತ್ನ ಮಾಡಿ, ಆ ತರ ಕೆಲ್ಸಕ್ಕೆ ಹೋಗಿ. ಸಾರಿ, ಒಂದ್ ಗಾದೆ ಜ್ಞಾಪನ ಬರ್ತಿದೆ, ಬೇಜಾರು ಮಾಡ್ಕೊಂಬೇಡಿ. ಹರ್ಷದ ಕೂಳು ನೆಚ್ಕೊಂಡು ವರ್ಷದ ಕೂಳು ಬಿಟ್ರು ಅಂತ. ಹಂಗೆ ಜಸ್ಟ್ ಒನ್ ಡೇ ಹ್ಯಾಪಿನೆಸ್ ನೋಡಕ್ ಹೋಗಿ ಒನ್ ಇಯರ್ದು ಲೈಫ್ ಲಾಂಗ್ ಹ್ಯಾಪಿನೆಸ್ ಕಳ್ಕೊಂಬೇಡಿ. ಹಾಗಾಗಿ ಏನೇ ವಿಷಸ್ ಇದ್ರು ಸ್ವಲ್ಪ ಯೋಚನೆ ಮಾಡಿ ಕೇಳಿ, ಯಾಕೆಂದ್ರೆ ತುಂಬಾ ದುಡ್ಡು ವಿಚಾರವಾಗಿ ನಿಮ್ ವಿಷಸ್ ತುಂಬಾ ದುಡ್ಡು ಬೇಕು ಅಂತ ಇದೆ. ಅಫ್ ಕೋರ್ಸ್ ಬರುತ್ತೆ, ಆದ್ರೆ ದುಡ್ಡೇ ಇನ್ನೊಂದು ನಿಮ್ ಶ್ರಮಾನ ನಿಮ್ಮ ಐಡೆಂಟಿಟಿನ ಹಾಳು ಮಾಡೋ ಆಗ್ಬಾರ್ದು. ಹಾಗಾಗಿ ಚಂದ್ರನ್ನ ಸ್ವಲ್ಪ ಡಿವೈನ್ ಫೆಮಿನೈನ್ ಆಗಿ ಇರಿ. ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಗೆ ಏನ್ ಬರಬೇಕೋ ಅದೆಲ್ಲ ಬರುತ್ತೆ. ಎಸ್, ಡಿವೈನ್ ಫೆಮಿನೈನ್ ಅಂದ್ರೆ ನೀವೆಲ್ಲ ತುಂಬಾನೇ ದೇವರಂಥ ಮನುಷ್ಯರು, ಹಾಗಾಗಿ ದೇವರು ನಿಮ್ಗೆ ವರ ಕೊಡ್ತಾ ಇದೆ. ಅಫ್ ಕೋರ್ಸ್ ನಿಮಗ್ ಬಿಟ್ಟಿದ್ದು ಆ ವರ ಎಷ್ಟು ದಿವಸಕ್ಕೋಸ್ಕರ ಕೇಳ್ತಿದ್ದೀರಾ ಅಂತ, ಜೀವನ ಪರ್ಯಂತಕ್ಕೋಸ್ಕರ ವರ ಕೇಳ್ತಿದ್ದೀರಾ ಅಥವಾ ಜಸ್ಟ್ ಆ ಕ್ಷಣಕ್ಕೋಸ್ಕರ ವರ ಕೇಳ್ತಿದ್ದೀರಾ, ನಿಮಗ್ ಬಿಟ್ಟಿದ್ದು. ಯಾರ್ ಇದನ್ನ ಆಯ್ಕೆ ಮಾಡಿದೀರಾ ಅವರು ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಉತ್ತರ. ಬನ್ನಿ, ಯಾರ್ ಇದನ್ನ, ಸಾರಿ ನನ್ ಕೈ ತೋರ್ಸಕ್ಕೆ ಬೇಜಾರಾಗತ್ತೆ, ಪೂಜೆ ಮಾಡಿ ಬಂದಿದ್ದೀನಿ ಇವತ್ತು, ಫುಲ್ ಪೂಜೆ ಇತ್ತು ಅಲ್ಲೋಗಿದ್ದೆ. ಹಾಗಾಗಿ ನನ್ ಕೈಯೆಲ್ಲ ನೋಡ್ಬೇಡಿ, ಅದನ್ನ ಇಗ್ನೋರ್ ಮಾಡ್ಬಿಡಿ. ಆಮೇಲೆ ಏನೇನು ಅನ್ಕೊಂಬೇಡಿ, ಏನು ಅಮ್ಮನ ಪೂಜೆ ಅದು, ದೇವಸ್ಥಾನದಲ್ಲಿ ಪೂಜೆ. ಅಫ್ಕೋರ್ಸ್ ನಿಮ್ಗೆಲ್ಲ ಕೇಳ್ಕೊಂಡಿದೀನಿ ಅಲ್ಲಿ ಒಳ್ಳೇದಾಗ್ಲಿ ಅಂತ. ಎಸ್, ಯಾರು ಇದನ್ನ ಆಯ್ಕೆ ಮಾಡಿದೀರಾ? ಎಸ್, ಬ್ಯಾಲೆನ್ಸ್ ಮಾಡಿ ಸ್ವಲ್ಪ. ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ ಅನ್ಕೊಂಡಿದ್ದಾಗುತ್ತೆ. ಎಸ್ ಆಗ್ಲೇ ಹೇಳ್ದಾಗೆ ಅಲ್ಲೇ ಇರ್ಬೇಕು ಅಂದ್ರು ಇರಿ, ಅದೇ ಕೆಲ್ಸದಲ್ಲಿ ಬೇರೆ ಕೆಲ್ಸ ಮಾಡ್ಬೇಕು ಅಂದ್ರು ಮಾಡಿ, ಓನ್ ಬಿಸ್ನೆಸ್ ಮಾಡ್ಬೇಕು ಅಂದ್ರು ಮಾಡಿ, ಹಾಬಿ ಮಾಡ್ಬೇಕು ಅಂದ್ರು ಮಾಡಿ, ಫಾರಿನ್ಗ್ ಹೋಗ್ಬೇಕು ಅಂದ್ರು ಹೋಗಿ. ಎಸ್, ಫ್ಯಾಮಿಲಿ ಜೊತೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರು ಮಾಡಿ,
ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರೋರ್ಗು ಕೂಡ ಇಲ್ಲಿ ಎಸ್ ಇದೆ. ಕೆಲವರು ಆರ್ಟ್ ಗ್ಯಾಲರಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅನ್ಸುತ್ತೆ. ಎಸ್, ಅದಕ್ಕೂ ಕೂಡ ಯಶಸ್ ಸಿಗುತ್ತೆ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್, ನಾಟ್ ಮಂತ್ಸ್, ವೀಕ್ಸ್ ಅಲ್ಲೇ ನಿಮ್ಮ ಪ್ರಶ್ನೆ ಎಲ್ಲ ಇದಾಗತ್ತೆ. ಆಸ್ಪಿರೇಷನ್ 1, ಯು ಆರ್ ಅನ್ಲಿಮಿಟೆಡ್, ಸೊ ಏಮ್ ಫಾರ್ ದ ಸ್ಟಾರ್. ಏಂಜಲ್ಸ್ ಏನ್ ಹೇಳ್ತಿದ್ದಾರೆ, ನೀವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಾ, ಚಿಕ್ಕ ಚಿಕ್ಕದೆಲ್ಲ ಕೇಳ್ಬೇಡಿ. ಆಕಾಶದಲ್ಲಿರೋ ನಕ್ಷತ್ರಕ್ಕೆ ಬಾಣ ಬಿಡ್ಬೇಕು ಅಂತ ನಕ್ಷತ್ರನೇ ಆಸೆ ಪಡಿ, ಚಿಕ್ಕ ಪುಟ್ಟದ ಆಸೆ ಪಡ್ಬೇಡಿ. ನೀವು ಅಷ್ಟು ನೀವು ಅನ್ಲಿಮಿಟೆಡ್, ನಿಮ್ಗೆ ಮಿತಿ ಅನ್ನೋದೇ ಇಲ್ಲ, ನೀವು ನಿರಂತರ ಅನಂತವಾಗಿರೋ ಅಂತವ್ರು. ಹಾಗಾಗಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆಸೆನ ಪಡ್ಬೇಡಿ. ಏನಿದ್ರು ತುಂಬಾ ದೊಡ್ಡದು ಆಕಾಶದ ಎತ್ತರಕ್ಕೆ ಇರ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಉದ್ದೇಶ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಆಕಾಶ ಇಷ್ಟೇ ಹಾಕಿದೆಯೋ ಅನ್ನೋ ಹಾಗೆ ನೀವು ಆಕಾಶಕ್ಕೆ ಏನೇ ಬೇಕಾದ್ರೂ ಹಾಕ್ಬೋದು. ಎಸ್ ಅಂತ ಹೇಳಿದ್ದಾರೆ. ಏಂಜಲ್ ಆಫ್ ಫ್ಲೆಕ್ಸಿಬಿಲಿಟಿ, ಎಸ್, ಸರಿಯಾದ ಸಮಯಕ್ಕೆ ಹೊಂಚಾಕಿ ಬೇಟೆ ಆಡೋದು ನಿಮ್ಮಿಂದ ಕಲಿಬೇಕು. ಯಾಕಂದ್ರೆ ನೀವು ತುಂಬಾನೇ ಒಂಥರ ಆಗ್ಲೇ ಹೇಳ್ದಾಗೆ ಆಕಾಶಕ್ಕೆ ಎಲ್ರು ನಕ್ಷತ್ರ ಕೈ ಹಾಕ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆ ನಕ್ಷತ್ರಕ್ಕೆ ಗೋರಿ ಇಡ್ಬೇಕು ಅಂದ್ರೆ ಅವ್ರಿಗೆ ತುಂಬಾನೇ ಸಾಮರ್ಥ್ಯ ಇರ್ಬೇಕು. ಆ ಸಾಮರ್ಥ್ಯ ನಿಮ್ಮಲ್ಲಿದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಕನಸನ್ನ ಚಿಕ್ಕದಾಗಿ ಮಾಡ್ಕೊಂಬೇಡಿ. ತುಂಬಾ ದೊಡ್ಡ ದೊಡ್ಡ ಕನಸು ಕಾಣಿ. ಈಗ ಏನ್ ಕನಸು ಕಂಡಿದ್ದೀರಾ ಆ ಕನಸು ಇನ್ ಕೆಲವೇ ವಾರದಲ್ಲಿ ಈಡೇರುತ್ತೆ. ಆದ್ರೆ ಅದಕ್ಕಿಂತ ದೊಡ್ಡ ದೊಡ್ಡ ಕನಸು ಕಾಣ್ತಾ ಹೋಗಿ ಅದೆಲ್ಲ ನನಸಾಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಹೇಳಿದ್ದಾರೆ. ಬನ್ನಿ, ಯಾರು ಇದನ್ನ ಆಯ್ಕೆ ಮಾಡಿದ್ದೀರಾ? ಜಾಸ್ತಿ ರಿಲೇಶನ್ಶಿಪ್ ಅಲ್ಲಿ ಮುಳುಗೋಗಿದ್ದೀರಾ. ಎಸ್, ಸಮಥಿಂಗ್ ಬೆಟರ್, ಈಗಿರೋದಕ್ಕಿಂತ ಬೇರೆ ತರದ್ದೇ ಒಳ್ಳೆ ತರ ಆಗತ್ತೆ. ಇನ್ನೊಂದ್ ವರ್ಷದವರೆಗೂ ಸ್ವಲ್ಪ ನೀವು ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಿರೋದ್ ಸರಿ ಇಲ್ಲ, ಮುಂದಕ್ಕೆ ಬೇರೆದ್ ಬರುತ್ತೆ. ನಿಮ್ಗೆ ಎಸ್ಸು ಇಲ್ಲ, ನೋನು ಇಲ್ಲ. ಯಾಕೆಂದ್ರೆ ನೀವು ಈಗ ಸ್ವಲ್ಪ ಹಂಗೆ ಇರಿ, ಇರೋ ಪರಿಸ್ಥಿತಿಲೇ ಇರಿ, ಮುಂದಕ್ಕೆ ನಿಮ್ಗೆ ಒಳ್ಳೇದ್ ಬರುತ್ತೆ. ಈಗ ಆಗ್ಲೇ ಹೇಳ್ದಾಗೆ ವೇಟ್ ಮಾಡಿ ಅನ್ನೋ ತರ ನಿಮ್ಗೆ ವೇಟಿಂಗ್ ಲಿಸ್ಟ್ ಅಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ವರ್ಷದೊಳಗೆ ನಿಮ್ಗೆ ಆಗತ್ತೆ ಆ ಕೆಲ್ಸ ಅಂತ ಹೇಳ್ತಾ ಇದ್ದಾರೆ. ದೇರ್ ಈಸ್ ಎ ಅನದರ್ ವೇ, ಯಸ್, ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫಿಂಡ್ ಇಟ್. ಆಗ್ಲೇ ಹೇಳ್ದಾಗೆ ಸಮಥಿಂಗ್ ಬೆಟರ್ ಅಂದ್ರೆ ಬೇರೆ ಯಾವ್ದೋ ಒಂದು ದಾರಿ ಇದೆ ನಿಮ್ಗೆ ಇದೆರಡರಿಂದ ಹೊರಗ್ ಬರಕ್ಕೆ. ನೀವೀಗ ಮಾಡ್ತಾ ಇರೋ ಕೆಲ್ಸಾನು ನಿಮ್ದಲ್ಲ, ಈಗ ಮುಂದಕ್ ನೀವು ಮಾಡ್ಬೇಕು ಅನ್ಕೊಂಡಿರೋ ಕೆಲ್ಸಾನು ನಿಮ್ದಲ್ಲ. ನೀವೀಗ ಮಾಡ್ತಿರೋದು ಅಥವಾ ಮುಂದಕ್ ಮಾಡ್ಬೇಕು ಅನ್ಕೊಂಡಿರೋದು ಎರಡು ನಿಮ್ ಕೆಲ್ಸ ಅಲ್ಲ. ನಿಮ್ಗಾಗಿ ಬೇರೆ ಏನೋ ಒಂದ್ ಕೆಲ್ಸ ಕಾಯ್ತಾ ಇದೆ, ಅದು ನಿಮ್ ಹತ್ರ ಬರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಚಾಯ್ಸಸ್, ನಿಮ್ ಹತ್ರ ಮುಂದಕ್ಕೆ ಆಯ್ಕೆ ಬರುತ್ತೆ. ನಿಮ್ಗೆ ಯಾವ ಚಾಯ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಏಂಜಲ್ಸ್ ನ ಕೇಳಿ, ಸ್ವಲ್ಪ ಅವ್ರನ್ನ ಧ್ಯಾನ ಮಾಡಿ. ಧ್ಯಾನದಲ್ಲಿ ನಿಮ್ಗೆ ಯಾವ್ದೇ ದೇವ್ರ ಮೇಲೆ ನಂಬಿಕೆ ಇದ್ರೆ ಅದ್ರಲ್ಲಿ ಕೇಳಿ, ನನಗೆ ಯಾವ ಹಾದಿ ಗೊತ್ತಾಗ್ತಾ ಇಲ್ಲ, ನನ್ನ ಮುಂದಿನ ಹಾದಿ ಯಾವ್ದು ಅಂತ ಕೂತ್ಕೊಂಡು ನೀವೇ ಒಂದ್ ನಾಲ್ಕೈದು ಕೆಲ್ಸ ನಿಮ್ಗೆ ಏನೇನ್ ಬರುತ್ತೋ, ಏನೇನ್ ಆಸೆ ಇದೆಯೋ ಒಂದ್ ಸ್ಲಿಪ್ ಅಲ್ಲಿ ಬರೀರಿ. ಅದ್ರಲ್ಲಿ ಮಾಡಿದ್ರೆ ಮುಂದಕ್ಕೆ ಏನಾಗತ್ತೆ, ಈಗೇನಾಗತ್ತೆ, ನಾಳೆ ಏನಾಗತ್ತೆ, ಅದರಿಂದ ಪರಿಣಾಮ ಏನು, ಉಪಯೋಗ ಏನು, ನಿಮ್ಗೆ ಅದ್ರಲ್ಲಿ ಖುಷಿ ಇದೆಯಾ ಇಲ್ವಾ, ಈ ತರ ಒಂದ್ ಲಿಸ್ಟ್ ಮಾಡಿ. ಅದ್ರಲ್ಲಿ ನಿಮ್ಗೆ ಯಾವ್ದು ಹಂಗೆ ಹಂಗೆ ಅನ್ಬ್ಯಾಲೆನ್ಸ್ ಅನ್ಸುತ್ತೋ ಅದನ್ನ ಇಂಟು ಮಾಡ್ತಾ ಹೋಗಿ. ಅಲ್ಟಿಮೇಟ್ ಆಗಿ ನಿಮ್ಗೆ ಒಂದೇ ಚಾಯ್ಸ್ ಉಳಿಯುತ್ತೆ, ಆ ಕೆಲ್ಸ ಮಾಡ್ತಾ ಹೋಗಿ, ಆಗ ನಿಮ್ಗೆ ಈಸಿ ಆಗತ್ತೆ. ಎಸ್, ಒಂದ್ ವರ್ಷದವರೆಗೂ ಅಷ್ಟರೊಳಗೆ ನಿಮ್ಗೆ ಗೊತ್ತಾಗತ್ತೆ ನೀವ್ ಯಾವ ಕೆಲ್ಸ ಮಾಡ್ಬೇಕು ಅಂತ. ಈಗ ನೀವ್ ಇದಿರಲ್ಲ ಅಲ್ಲೇ ಇರಿ, ಯಾಕೆಂದ್ರೆ ಅದಕ್ಕಿಂತ ಒಳ್ಳೆ ಕೆಲ್ಸ ನಿಮಗ್ ಬರೋದಿದೆ. ಎಸ್, ಏಂಜಲ್ ಆಫ್ ಲವಿಂಗ್ ರಿಲೇಶನ್ಶಿಪ್, ಇರೋ ಕೆಲ್ಸದ ಕಡೆ ನಿಮ್ಗೆ ತುಂಬಾ ರಿಲೇಶನ್ಶಿಪ್ ಆಗಿ ಅಲ್ಲೇನೋ ತುಂಬಾ ಇರಿಟೇಟ್ ಅನ್ನಿಸ್ತಾ ಇರ್ಬೋದು, ಅಥವಾ ಅದಕ್ಕೆ ಅಲ್ಲಿ ಬಿಟ್ಟು ಹೋಗ್ಬೇಕು ಅಂತಿರ್ಬೋದು, ಅಥವಾ ಅದನ್ನ ಬಿಟ್ಬಿಟ್ಟು ಬೇರೆ, ನನಗೆ ಗೊತ್ತಿಲ್ಲ ನಿಮ್ ಪ್ರಶ್ನೆ ಏನಿದೆಯೋ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಆ ಮೆಸೇಜ್ನ. ಹಾಗಾಗಿ ನಿಮ್ಗೆ ಸಮಥಿಂಗ್ ಬೆಟರ್ ಬರೋದಿದೆ, ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಇಟ್ಸ್ ಅಪ್ ಟು ಯು, ಇಟ್ಸ್ ಅಪ್ ಟು ಯು. ಓಕೆ, ಎಲ್ರಿಗೂ ಇಷ್ಟೇ ಓವರ್ ಆಲ್ ಮೆಸೇಜ್. ನೀವು ಸ್ವಲ್ಪ ವೇಟ್ ಮಾಡಿ, ರೀಕನ್ಸಿಡರ್ ಮಾಡಿ ನಿಮ್ ಪರಿಸ್ಥಿತಿನ. ಅದರಿಂದ ಹೊರಗ್ ಬಂದ್ರೆ ಏನಾಗತ್ತೆ, ಅಲ್ಲೇ ಉಳಿದ್ರೆ ಏನಾಗತ್ತೆ ಅಂತ. ಅಲ್ಲಿಂದ ಬಂದ್ರು ಅಷ್ಟೇ, ಅಲ್ಲೇ ಇದ್ರು ಅಷ್ಟೇ, ಮುಂದಕ್ಕೆ ನಿಮ್ ಪರಿಸ್ಥಿತಿ ಚೆನ್ನಾಗತ್ತೆ. ನಿಮ್ಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲ ಕೊಡ್ತಿದ್ದಾರೆ. ಪರಿಸ್ಥಿತಿ ಜೊತೆ ಗುದಾಟ ಮಾಡ್ಬೇಡಿ, ಕಾಂಪ್ರಮೈಸ್ ಮಾಡ್ಕೊಂಬಿಡಿ.
ಬರ್ತಾ ಇದೆಯಪ್ಪ ಪ್ರಾಬ್ಲಮ್, ಬಾ ಬಾ ನಾನು ನಾನು ನೀನು ಫ್ರೆಂಡ್ ಆಗ್ಬಿಡೋಣ ಅಂತ ಬರೋ ಪ್ರಾಬ್ಲಮ್ನ ಆಸ್ ಎ ಫ್ರೆಂಡ್ ರೀತಿ ಟ್ರೀಟ್ ಮಾಡಿ, ಆಗ ನಿಮ್ಗೆ ಈಸಿ ಆಗುತ್ತೆ. ಇರಿಟೇಟ್ ಮಾಡ್ಕೊಂಬೇಡಿ, ಯಾವುದೇ ಪ್ರೆಷರ್ ತಗೊಂಬೇಡಿ, ಮೈಂಡ್ಗಾಗ್ಲಿ ಮನ್ಸಿಗಾಗ್ಲಿ. ಇರೋ ಬರೋ ಪರಿಸ್ಥಿತಿ ಬಂದೇ ಬರುತ್ತೆ, ಅದು ನಿಮ್ ಕೆಪಾಸಿಟಿ ನೋಡೇ ಬರುತ್ತೆ. ನಿಮ್ಗೊಂದ್ ಚಾಲೆಂಜ್ ಆಗಿ ತಗೊಂಡು ಆಯ್ತು ಬಾ ನೀನ ನಾನ ನೋಡ್ಬಿಡೋಣ ಅಂತ ಯಾವ್ದೇ ಪರಿಸ್ಥಿತಿ ಇದ್ರು ಅದ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ಅದ್ರ ದಾರಿಗೆ ಹೋಗಿ ಅದನ್ನ ನಿಮ್ ದಾರಿಗೆ ಕರ್ಕೊಂಡು ಆ ಪರಿಸ್ಥಿತಿ ಜೊತೆ ಕಾಂಪ್ರಮೈಸ್ ಆಗ್ಬಿಟ್ಟು ಅದನ್ನ ನೀವೇ ವಿನ್ ಮಾಡಿ. ಹೋಪ್ ಯು ಗುಡ್ ಲಕ್, ನಿಮ್ಗೆ ಒಳ್ಳೇದಾಗ್ಲಿ. ಯಾವುದೇ ಪರಿಸ್ಥಿತಿ, ಕಠಿಣ ಪರಿಸ್ಥಿತಿ ಆಗಿರ್ಲಿ, ಕಷ್ಟದ ಪರಿಸ್ಥಿತಿ ಆಗ್ಲಿ, ಮಾನಸಿಕ ಹಿಂಸೆ ಪರಿಸ್ಥಿತಿ ಆಗಿರ್ಲಿ, ದೈಹಿಕ ಹಿಂಸೆ ಪರಿಸ್ಥಿತಿ ಆಗಿರ್ಲಿ, ಅದೆಲ್ಲದ್ರಿಂದ ಹೊರಗ್ ಬರೋ ಹಾಗೆ ನಿಮ್ಗಾಗ್ಲಿ. ನಾಳೆಯಿಂದಾನೆ ನಿಮ್ಗೆ ಒಳ್ಳೆ ಕ್ಷಣ, ಒಳ್ಳೆ ದಿನ ಶುರು ಆಗ್ಲಿ. ದೇವ್ರು ನಿಮ್ಗೆ ಎಲ್ಲಾನು ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.